ಇವತ್ತಿನ ಸುಮಾರು ಸಾಯಂಕಾಲ 7:40 ಸಾಯಂಕಾಲ ಏನಿಗೊತ್ತ, ಹುಮ್ನಾಬಾ ಪಟ್ಟಣ ಹಾಗೂ ನಮ್ಮ ರಾಜೇಶ್ವರ ಪಕ್ಕದಲ್ಲಿ ಸ್ವಲ್ಪ ಈ ಒಂದು ಭೂಕಂಪ ಆಗಿರುವಂತ ಬಹಳ ಜನರು ಫೋನ್ ಮಾಡಿದ್ರು. ಅದರ ಹಾಗೆ ಆ ಫೋನ್ ಮಾಡಿದಂತ ಸಮಯದಲ್ಲಿ ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು, ಅಂತಂದ್ರೆ ನಮ್ಮ ಹುಮ್ನಾಬಾದ ತಾಲೂಕಾ ದಂಡಾಧಿಕಾರಿಗಳು ಮತ್ತು ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರು ಈ ಸಂಬಂಧಪಟ್ಟ ಇಲಾಖೆ ಅಂತಂದ್ರೆ ಆಪ್ಕೆ ಸಪ್ನೆ ಹಮಾರೆ ಅಪ್ನೆ ನ್ಯೂ ಶಾ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾಲೆಜ್ ಪಾರ್ಕ್ ದಿ ಕ್ರಿಯೇಟಿವ್ ಸ್ಕೂಲ್, ಸ್ಕೂಲ್ ಫಾರ್ ಕ್ವಾಲಿಟಿ ಅಂಡ್ ಇನ್ನೋವೇಟಿವ್ ಎಜುಕೇಶನ್. ಈ ಸಂಬಂಧಪಟ್ಟ ಇಲಾಖೆ ನಮ್ಮ ಬೆಂಗಳೂರಿನಲ್ಲಿ ಇದೆ, ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತ. ಈ ಭೂಕಂಪ ಅಳತೆಯನ್ನು ಮಾಡ್ತಾರ, ಅವರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ಈಗಾಗ ಸುಮಾರು ಒಂದು ಅರ್ಧ ತಾಸು ಮೊದಲ ಈ ಒಂದು ರಿಪೋರ್ಟ್ ಬಂದಿದೆ ಇವತ್ತು ಆ ಸೆಂಟ್ರಲ್ಲಿಂದ. ಅದರಲ್ಲಿ ಹುಮ್ನಾಬಾದ್ ಮತ್ತು ರಾಜೇಶ್ವರ ಪಕ್ಕ ಸ್ವಲ್ಪ ತೀವ್ರತೆಯಲ್ಲಿ ಈ ಭೂಕಂಪ ಸಂಭವಿಸಿದಂತ ಮಾನ್ಯ ಜಿಲ್ಲಾಧಿಕಾರಿಗಳು ಈ ರಿಪೋರ್ಟ್ನಲ್ಲಿ ತಿಳಿದಾರೆ. ಅದರಲ್ಲಿ ಈ ತಿರುವತ್ತೆ ಅಂತಂದ್ರೆ 2.2 ಒಂದು ತೂಕ ಮಾಪನದಲ್ಲಿ ಈ ಭೂಕಂಪ ಸಂಭವಿಸಿದೆ. ಆದರೆ ಈ 2.2 ಅಂತಂದ್ರೆ ಬಹಳ ಕಮ್ಮಿ, ಯಾವಾಗ ಈ 2.2 ಅಂತಂದ್ರೆ ಯಾವುದೇ ಅನಾಹುತ ಆಗಲ್ಲ, ಆದರೆ ಯಾವಾಗ ಹೆಚ್ಚಿಗೆ ಅಂತಂದ್ರೆ ಸುಮಾರು 6 ಇದ್ರ ಮೇಲೆ ಮಾಪನ ಬಂದಾಗ ಅದು ಡೇಂಜರಸ್ ಇರ್ತದೆ. ಆದ ಕಾರಣ ಹುಮ್ನಾಬಾದ್ ಮತಕ್ಷೇತ್ರದ ಮಾಜನತೆ ವಿಶೇಷವಾಗಿ ಹುಮ್ನಾಬಾದ ಪಟ್ಟಣ ಮತ್ತು ರಾಜೇಶ್ವರಿನಲ್ಲಿ ಗೊತ್ತೇನು ಭೂಕಂಪ ಒಂದು ಆಗಿದೆ. ಅದಕ್ಕಾಗಿ ನನ್ನ ಕ್ಷೇತ್ರದ ಮಾಜನತೆಗೆ ಒಂದೇ ಹೇಳಕ್ಕೆ ಇಚ್ಛಪಡ್ತೀನಿ, ಈ ಒಂದು ಏನು ಭೂಕಂಪ ಆಗಿದೆ ಯಾರು ಕೂಡ ಭಯಭೀತರಾಗಬೇಡ್ರಿ. ಯಾಕಂತಂದ್ರೆ ಆ ವಸ್ತು ಒಂದು ಎವರೇಜ್ ಮ್ಯಾಗ ಇದು ಒಂದು ಭೂಕಂಪ ಸಂಭವಿಸಿದೆ. ಆದ ಕಾರಣ ಯಾರು ಕೂಡ ಭಯಭೀತರಾಗಬೇಡ್ರಿ. ಮಾನ್ಯ ಜಿಲ್ಲಾಧಿಕಾರಿ ಮತ್ತು ತಾಲೂಕಾ ದಂಡಾಧಿಕಾರಿಗಳು ಈಗಾಗಲೇ ರಿಪೋರ್ಟು ಕೂಡ ಕಳಿಸಿದಾರ. ಅದಕ್ಕಾಗಿ ನಾನು ಇಷ್ಟೇ ಹೇಳಕ್ಕೆ ಇಚ್ಛಪಡ್ತೀನಿ. ಧನ್ಯವಾದ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಅಲ್ ಬದರ್ ಟೂರಿಸಂ ಏಜೆನ್ಸಿ ಅಂಡ್ ಮಾಡರ್ನ್ ಮೆನ್ಸ್ ಪಾರ್ಲರ್.